ಅಯ್ಯೋ ಅವರೊಬ್ಬರೇ ಅಲ್ಲ, ಅವರೊಬ್ಬರೇ ಅಲ್ಲ, ಯಡಿಯೂರಪ್ಪನ ಹಿಂದೆ ಏನೇನು ಹೇಳೋರು ತೆಗೀರಿ ಕೇಂತ ಯಾವ ಪಾರ್ಟಿ ಮಾಡಿದ್ರು, ಕೆ ಜೆ ಪಿ ಮಾಡಿದಾಗ ಯಾರ್ಯಾರ ಬಗ್ಗೆ ಏನೇನು ಹೇಳೋರೆ, ಸರ್ಟಿಫಿಕೇಟ್ ತಗೊಂಡು ನೋಡಿ ಹಳೇದು. ಅದಷ್ಟೇ ಅಲ್ಲ, ಇಲ್ಲಿವರೆಗೆ ಇದೇ ಬಿ ಜೆ ಪಿಲಿ ಇದ್ದಕ್ಕಂಥ ಶಾಸಕರುಗಳು ರಾಮನಗರದಲ್ಲಿ ರಾಜೀವ್ ಗಾಂಧಿ ಹೆಲ್ತ್ ಇನ್ಸ್ಟಿಟ್ಯೂಟಿ ಕೆಲಸ ಆಗಬಾರದು ಅಂತೇಳಿ ಅಡಚಣೆ ಮಾಡಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ದುಡ್ಡನ್ನ ಅಲ್ಲಿ ಕೊಡಬಾರದು ಅಂತೇಳಿ ಸಿಂಡಿಕೇಟ್ನಲ್ಲಿ ತರಾವ್ ಮಾಡಿ ಕೋರ್ಟ್ಗೆಲ್ಲ ಕೇಸ್ ಹಾಕಿಸ್ತರು. ಇದೇ ಬಿ ಜೆ ಪಿಯವರು ಮೊನ್ನೆ ದಿನ ತರಾತುರಿನಲ್ಲಿ 400 ಕೋಟಿಯ ಹಣವನ್ನು ಪಬ್ಲಿಕ್ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ವರ್ಗಾಯಿಸಿ ಟೆಂಡರ್ಸ್ ಕರೀಲಿ ಅಂತೇಳಿ ತರಾತುರಿಲಿ ಏನು ಹೊರಟವ್ರು. ನನ್ನ ಸದ್ಯ ನನ್ನ ಜಿಲ್ಲೆಗೆ ನನ್ನ ಕನಸೇನಿತ್ತು, ಅದಾಗ್ತಿದೆ. ಅದರಲ್ಲಿ ನನಗೆ ಸದ್ಯ ನನ್ನ ಕ್ಷೇತ್ರದ ನಂದು 15 ವರ್ಷದ ಕನಸೋದು, ನನ್ನ ಕೂಸೋದು. ಯಾವ ಒಂದು ರೀತಿ ಅಕ್ರಮವೋ ಸಕ್ರಮವೋ ಪ್ರಾರಂಭ ಆಗ್ತಿದೆ. ಇವತ್ತು 400 ಕೋಟಿ ರಾತ್ರೋರಾತ್ರಿ ಅದನ್ನು ಟ್ರಾನ್ಸ್ಫರ್ ಮಾಡಿ 24 ಗಂಟೆಯಲ್ಲಿ ಟೆಂಡರ್ ಪ್ರೊಸೆಸ್ ಎಲ್ಲ ಶುರು ಮಾಡಿ ಅಂತೇಳಿ ತಗೊಂಡು ಹೊರಟ್ರಲ್ಲಿ ಯಾವ್ದು ಕದು ಆ ಟೆಂಡರ್ ಪ್ರೊಸೆಸ್ಸು ಅಲ್ಲಿ ಕಟ್ಟಕ್ಕ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅವ್ರು ಹೇಳಿದ್ರು ಗೋಳಿಯಟ್ಟಿ ಶೇಖರ್ ಅದರಲ್ಲಿ ಇದು ಒಂದು ಕಾರ್ಯಕ್ರಮ. ಸದ್ಯದಲ್ಲೇ ಮಾಡ ಎಲ್ಲ ಹಾಸನವೂ ಒಳಗೊಂಡಂತೆ ಎಲ್ಲಾ ಕ್ಷೇತ್ರದ ಅಭ್ಯರ್ಥಿಗಳು ನೇಮಕ ಮಾಡ್ತೀವಿ. ಅವರು ಒಂದು ಬಿಡುಗಡೆ ಮಾಡಿಲ್ಲ, ಅವ್ರಿಗೆ ಕೇಳಲ್ಲ ನೀವು. ನಾವು ಅರ್ಧ ಬಿಡುಗಡೆ ಮಾಡಿದ್ರು, ನಮಗೆ ಕೇಳ್ತೀರಿ ಯಾವಾಗ ಮಾಡ್ತೀರಿ ಯಾವಾಗ ಮಾಡ್ತೀರಿ. ಮಾಡ್ಯಾರ್ಗೆ ನಮ್ ಚೀಫ್ ಮಿನಿಸ್ಟರ್ ಯಾರು? ನಾವ್ ಹೇಳ್ಬಿಟ್ಟಿದ್ದೀವಿ, ನಿಮ್ಗೆ ಕೇಳೋ ಧೈರ್ಯ ಇದೆಯಾ ಹೇಳು ಅಂತೇಳಿ ಅವರಿಗೆ. ನಮ್ ಚೀಫ್ ನಮ್ ನಾಯಕ್ ನಮ್ ಲೀಡರ್ ಕುಮಾರಸ್ವಾಮಿ ಬಿಜೆಪಿ ಹೇಳಿದಾರ ಇವತ್ತು, ಕಾಂಗ್ರೆಸ್ ಅವ್ರು ಹೇಳಿದಾರ.